ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೂನು ಮಡಿವಾಳ ಮಂಜುಳಾ ಮುನಿರಾಜುರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಈ ವೇಳೆ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡ ಹಗ್ರೆ ಹರೀಶ್ ಗೌಡರು ಮಾತನಾಡಿ, ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಮಂಜುಳಾ ಮುನಿರಾಜುರವರು ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಜಗದೀಶ್, ಶಾಂತಮ್ಮ ಬೈರೇಗೌಡ, ವೀಣಾ ಮುನಿರೆಡ್ಡಿ, ಪಂಚಾಯಿತಿ ಸದಸ್ಯರಾದ ರತ್ನಮ್ಮ ರಾಜಪ್ಪ, ವೇಣುಗೋಪಾಲ್ ರೆಡ್ಡಿ, ಬಾಬುರೆಡ್ಡಿ, ಗೀತಾ ರವಿ, ರೇಣುಕಮ್ಮ, ಸುನಿಲ್, ಶೇಖರ್, ಸತೀಶ್, ಭಾವನಾ, ರೂಪಾ, ಮುಖಂಡರಾದ ಸೋಮಣ್ಣ, ಮೆಣಸಿಗಾನಹಳ್ಳಿ ಮುನಿರಾಜು, ಸೊಪ್ಪಹಳ್ಳಿ ಮಂಜುನಾಥ್ ರೆಡ್ಡಿ, ಮಂಜಣ್ಣ ಮತ್ತಿತರರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ನಮ್ಮ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಏನು, ನಮ್ಮ ಜಗದೀಶ್ ಅವರು ಅವರು ರಾಜೀನಾಮೆ ಕೊಟ್ಟು ತೆರವಾಗಿದ್ದಂಥ ಒಂದು ಸ್ಥಾನಕ್ಕೆ ಮಂಜುಳಾ ಮುರುರಾಜ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತೇವೆ. ಅದಕ್ಕೆ ಎಲ್ಲರೂ ಸಹಕರಿಸಿದಂಥ ನಮ್ಮ ಎಲ್ಲ 21 ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಅನ್ಯೂನ್ಯವಾಗಿ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಮನೋಭಾವನೆ ಇಟ್ಕೊಂಡು ಈ ಪಂಚಾಯಿತಿಯಲ್ಲಿ ನಡ್ಕೊಂಡ್ಬಂದಿದ್ದೇವೆ. ಈಗಾಗಲೇ ಎರಡನೇ ಅವಧಿಯ ಮೊದಲನೇ ಅಧ್ಯಕ್ಷರು ಅವರು ರಾಜೀನಾಮೆ ಕೊಟ್ಟು ಇವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಧಿಕಾರ ವಿಸ್ತೀರ್ಣ ಆಗಬೇಕು, ಎಲ್ಲರಿಗೂ ಅಧಿಕಾರವನ್ನು ಅನುಭವಿಸ್ಬೇಕು, ಅಧಿಕಾರವನ್ನು ನೋಡಬೇಕು, ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಅಧಿಕಾರ ಚಲಾಯಿಸಬೇಕು, ಅಭಿವೃದ್ಧಿ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಇವತ್ತು ಏನು ಮಂಜುಳಾ ಗುರುರಾಜ್ ಅವರು ಅಧ್ಯಕ್ಷರಾಗಿದ್ದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ನಾನು 21 ಸದಸ್ಯರಿಗೂ ಹಾಗೂ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಹಿರಿಯ ಎಲ್ಲ ಮುಖಂಡರುಗಳು ಈ ಸಹಕಾರ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ವಿಶೇಷವಾಗಿ ನಮ್ಮ ಸಂಸದರಾದಂಥ DK ಸುರೇಶ್ ಅವರು ಹಾಗೂ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗಳನ್ನು ಮಾಡ್ತಾ ಸಾಕ್ತೇವೆ. ಈ ಒಂದು ಚುನಾವಣೆ ಯಾರ ಅಧ್ಯಕ್ಷತೆಯಲ್ಲೂ ಅಲ್ಲ, ಸರ್ವರ ಅಧ್ಯಕ್ಷತೆಯಲ್ಲಿ ಈ ಚುನಾವಣೆ ನಡೆದಿದೆ. ನಾನು ಯಾರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಅವ್ರದ್ದೇ ಆದ ಒಂದು ಶಕ್ತಿಗಳಲ್ಲಿ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡಿ ಒಂದು ಅವಿರೋಧ ಆಯ್ಕೆ ಆಗಿರೋದ್ರಿಂದ ಹಾಗಾಗಿ ಎಲ್ಲರೂ ಕೂಡ ಶ್ರಮಿಸುತ್ತಾರೆ. ಅದಕ್ಕೆ ನಾನು ಯಾರ ಹೆಸರು ತೊಗೊಳ್ತಾ ಇಲ್ಲ, ಎಲ್ಲ ಏನಾದರೂ ಇದ್ದರೆ ದಯವಿಟ್ಟು ಶ್ರಮಿಸಿ. ಎಲ್ಲರೂ ಕೂಡ ಸಹಕರಿಸುತ್ತಾರೆ, ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸಿದ್ದೀನಿ. ನಾನು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ನೂತನವಾಗಿ ಆಯ್ಕೆ ಆಗಿರೋ ಅಧ್ಯಕ್ಷರಿಗೆ ಏನು ಹೇಳೋದಂದರೆ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಯಾವುದು ಪಕ್ಷ ಭೇದ ಪಂಚಾಯತಿಯಲ್ಲಿ ಇರಬಾರ್ದು, ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ನಾನು ಸಲಹೆಯನ್ನು ಕೊಡ್ತಾ, ಹಾಗೆ ನಾಳೆ
ಜನಸಂಪರ್ಕ ಸಭೆಯನ್ನು ಮಾನ್ಯ ಸಂಸದರು ಮತ್ತು ಶಾಸಕರು ಕರೆದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಇಂಡ್ಲವಾಡಿ ಪಂಚಾಯಿತಿಯಲ್ಲಿ, ತದನಂತರ 12 ಗಂಟೆಗೆ ಸುರ್ಜಕ್ನಹಳ್ಳಿ ಪಂಚಾಯಿತಿಯಲ್ಲಿ, ಅದಾದಮೇಲೆ 2-2:30 ಬ್ಯಾಗಡದನಹಳ್ಳಿ ಪಂಚಾಯಿತಿಯಲ್ಲಿ ಈ ಒಂದು ಸಭೆಯನ್ನು, ಜನಸಂಪರ್ಕ ಸಭೆಯನ್ನು ಕರೆದಿರ್ತಾರೆ. ನಾನು ಪ್ರತ್ಯೇಕವಾಗಿ ಮತ್ತು ದೂರವಾಣಿ ಸಂದರ್ಭದಲ್ಲೂ ಕೂಡ ಕೆಲವ್ರಿಗೆ ಹೇಳಿರ್ತೇನೆ. ಆದರೆ ಈ ಮಾಧ್ಯಮದ ಮುಖಾಂತರವನ್ನು ಕೂಡ ನಾನು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಪ್ರಜೆಗಳಿಗೆ, ಎಲ್ರಿಗೂ ನಾನು ಹೇಳೋದು ಇಷ್ಟಪಡದೆ, ತಾವು ಏನೇ ಇದ್ದರೂ ಕೂಡ ಅಹವಾಲುಗಳು, ಏನೇ ತಮ್ಮ ಕೆಲಸ ಕಾರ್ಯಗಳಾಗಬೇಕಾದ್ರೆ ದಯವಿಟ್ಟು ಎಲ್ಲ ಅಧಿಕಾರಿಗಳ ವರ್ಗದವರು ಎಲ್ಲರೂ ಕೂಡ ಇರ್ತಾರೆ ನಾಳೆ. ಅದಕ್ಕೆ ಎಲ್ಲರೂ ಬಂದು ಇಂಡ್ಲವಾಡಿ ಪಂಚಾಯಿತಿ ಮತ್ತು ಸುರ್ಜಕ್ನಹಳ್ಳಿ ಪಂಚಾಯಿತಿ ಮತ್ತು ಬ್ಯಾಗಡಿನಹಳ್ಳಿ ಪಂಚಾಯಿತಿ ಎಲ್ಲರೂ ಬಂದು ತಮ್ಮ ಅಹವಾಲುಗಳನ್ನು ಹೇಳಿ ಅಲ್ಲೇ ಪರಿಹಾರನ ಕೊಡುವಂಥ ಒಂದು ಕೆಲಸ ಮಾಡೋಣ. ದಯವಿಟ್ಟು ನಾಳೆ 11 ಗಂಟೆಗೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 11 ಗಂಟೆಗೆ ಇಂಡ್ಲವಾಡಿ ಪಂಚಾಯಿತಿ, 12:30 ಸುರ್ಜಕ್ನಹಳ್ಳಿ ಪಂಚಾಯಿತಿ ಮತ್ತು ಬ್ಯಾಗಡದನಹಳ್ಳಿ ಪಂಚಾಯಿತಿಯ ಬ್ಯಾಗಡದನಹಳ್ಳಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಈ ಒಂದು ಸವಲತ್ತನ್ನು ಉಪಯೋಗಿಸ್ಕೊಬೇಕು. ಅದೇ ರೀತಿ 27ನೇ ತಾರೀಕು ಮತ್ತೆ ಜನಸಂಪರ್ಕ ಸಭೆ ನನ್ನ ಬ್ಲಾಕ್ಗೆ ಅನ್ವಯಿಸ್ದಂಗೆ ವಣಕನಹಳ್ಳಿ ಪಂಚಾಯಿತಿ ಬೆಳಗ್ಗೆ 10:00 ಮತ್ತು 12 ಗಂಟೆಗೆ ಸಮಂದೂರು ಪಂಚಾಯಿತಿ ಮತ್ತು 2 ಗಂಟೆಗೆ ಮರ್ಸೂರು ಪಂಚಾಯಿತಿ ಮತ್ತು 3:00 ಕರ್ಪೂರ್ ಪಂಚಾಯಿತಿ, ಆವತ್ತು ಕೂಡ 4 ಪಂಚಾಯಿತಿಯ ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ಸವಲತ್ತನ್ನು ಉಪಯೋಗಿಸ್ಕೊಬೇಕು ಅಂಥೇಳಿ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಈ ಒಂದು ಮಾಹಿತಿಯನ್ನು ತಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕೃಷ್ಣ. ಬರಪೀಡಿತ ಪ್ರದೇಶ ಅಂತ ಗುರುತಿಸಿಕೊಂಡಿದೆ, 193 ತಾಲೂಕುಗಳಿವೆ, ಆಣೆಕಲ್ಲು ಕೂಡ ಗುರುತಿಸಿಕೊಂಡಿದೆ. ಈ ಭಾಗದಲ್ಲಿ ಕೂಡ ನೀರಿನ ಸಮಸ್ಯೆ ಹೆಚ್ಚಾಗ್ತಿರ್ತದೆ, ಬರಗಾಲ ಬರ್ತಿದೆ, ನೆಕ್ಸ್ಟ್ ಏನು ಪ್ರೋಸೆಸ್ ಮಾಡ್ತೀರಿ ನೀವು? ಈಗಾಗಲೇ ನಾವು ಸ್ವಲ್ಪ ಜನರಲ್ಲೂ ಕೂಡ ಒಂದು ಅವೇರ್ನೆಸ್ ಉಂಟಾಗ್ತಾ ಇದ್ದೀವಿ, ನೀರನ್ನು ಮಿತವಾಗಿ ಬಳಸಿ ಅಂತ. ಈಗಾಗಲೇ ನಮ್ಮ ಎಲ್ಲ ಕಡೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲೂ ಕೂಡ ಆ ಒಂದು ಸಮಸ್ಯೆ ಇಲ್ಲ, ಎಲ್ಲ ಸ್ಟ್ಯಾಂಡ್ ಬೈ ಎಲ್ಲ ಪಂಪ್ಗಳು ಇದೆ. ಮತ್ತು ಈಗ ನಾಳೆ ಈಗಾಗಲೇ ಒಂದು ಸಿಹಿ ಸುದ್ದಿ, ನಾಳೆ ಸಂಸದರು ಘೋಷಣೆ ಮಾಡೋದಿದ್ರು, ನಾನು ಇವತ್ತೇ ಹೇಳ್ತಾ ಇದ್ದೀನಿ. ಈಗಾಗಲೇ ಕಾವೇರಿ ನೀರು ನಮಗೆಲ್ಲ ಏನೆಲ್ಲ ಇಡೀ ಆನೇಕಲ್ ತಾಲೂಕಿಗೆ ಅಪ್ರೂವಲ್ ಆಗಿದೆ. ಈಗ ಬರೀ ಟೌನ್ಗೆ ಮತ್ತು ಚಂದಾಪುರಕ್ಕೆ ಸೀಮಿತವಾದಂಥ ಕಾವೇರಿ ನೀರು ನಮ್ಮ ಹಳ್ಳಿಗೂ ಕೂಡ ಬರ್ತದೆ. ನಾಳೆ ಸಂಸದರಿಗೂ ಅದನ್ನು ಘೋಷಣೆ ಮಾಡ್ತಾರೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಘೋಷಣೆ ಆಗಿದೆ ಮತ್ತು ವರ್ಕ್ ಕೂಡ ಸ್ಟಾರ್ಟ್ ಆಗೋ ಹಂತದಲ್ಲಿದೆ. ನಾವು ಕೂಡ ಏನೇನೋ ಆ ಅವಶ್ಯಕತೆಗಳಿಗೆ ತಕ್ಕಾದಂಗೆ ಏನು ಮಾಡಬೇಕು, ನಮ್ಮೆಲ್ಲ ಸದಸ್ಯರೆಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಈ ಬರವನ್ನು ನಾವು ಎದುರಿಸ್ತೇವೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ದಿವಸ ನಮ್ಮ ಬ್ಯಾಡ್ದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅವಧಿ ಚುನಾವಣೆ ಇದ್ದು, ಇವತ್ತು 21 ಜನ ಸದಸ್ಯರನ್ನು ಸೇರಿ ನಮ್ಮ ಮಂಜಮ್ಮ ಮುನ್ರಾಜು ಅವರನ್ನು ಅಧ್ಯಕ್ಷರಾಗಿ ಮಾಡಿದಂಥ 21 ಜನ ಸದಸ್ಯರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಅವರು ಅಧ್ಯಕ್ಷ ಆಗಿರೋದ್ರಿಂದ ನಮಗೆ, ನಮ್ಮ ಮುಖಂಡರಿಗೆ ಆಗಲಿ, ಎಲ್ರಿಗೂ ಆಗಲಿ, ನಮ್ಮ ಪಂಚಾಯಿತಿಯಲ್ಲಿ ಎಲ್ರಿಗೂ ಖುಷಿ ಇದೆ. ಇದೇ ಥರ ಒಳ್ಳೆಯ ಕೆಲಸ ಮಾಡಿಕೊಂಡು ಅವರು ನಡ್ಕೊಂಡು ಹೋಗ್ತಾರೆ ಅಂತ ಎಲ್ಲ ನಂಬಿಕೆಯಿಂದ ನಾವು ಅವ್ರನ್ನ ಅಧ್ಯಕ್ಷರಲ್ಲಿ ಕೂರಿಸಿದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಒಂದು ನಾವು ವಿಶೇಷವಾದನ್ನು ಶುಭವನ್ನು ಕೋರ್ತಾ ಇದ್ದೀವಿ. ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿಯಾದ ಮಂಜುಳ ಅವರು, ಈ 21 ಜನದ ಸದಸ್ಯರುಗಳಿಂದ ನಾನು ಇವಾಗ ಆಗಿದ್ದೀನಿ, ಆಗಿರುವುದಾಗಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. 21 ಜನ ಮೆಂಬರ್ಸ್ಗಳಿಗೂ ನಾನು ಚಿನ್ನಋಣಿ ಆಗಿರುತ್ತೇನೆ. ಕೋಟಿ ಕೋಟಿ ನನ್ನ ಧನ್ಯವಾದಗಳು. ಆಮೇಲೆ ನನ್ಕ ಬೆನ್ನಲಾಗಿ ನಿಂತ್ಕೊಂಡಿದ್ದು ಬೈರಣ್ಣು, ಅರಿಶಣ್ಣು, ಮಂಜಣ್ಣು, ಉಜ್ಜಿಹಣ್ಣು, ಇವರೆಲ್ಲರೂ ಬೆನ್ನಲಾಗಿ ನಿಂತ್ಕೊಂಡು ನನ್ನ ಈ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ. ಅವ್ರಿಗೂ ನಾನು ಚಿನ್ನಋಣಿ ಆಗಿ ಎರಡು ಮಾತು. ಈ ದಿನ ಬ್ಯಾಗನಹಳ್ಳಿ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇದ್ದು, 21 ಜನ ಸದಸ್ಯರು ಸೇರಿ ನಮ್ಮ ಕೋನ್ಮಳವಳ್ಳಿ ಗ್ರಾಮದ ಮಂಜುಳಾ ಮುನ್ರಾಜ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ರಿಗೂ ಶುಭ ಕೋರ್ತಾ, ಮಂಜುಳಾ ಮತ್ತು ಮುನ್ರಾಜ್ ಅವ್ರಿಗೆ ನಾವು ಶುಭ ಕೋರ್ತಾ ಇದ್ದೀವಿ. ಇದನ್ನು ಬ್ಯಾಡದನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧ ಆಯ್ಕೆಯಾಗಿ ಮಂಜುಳಾ ಮುನ್ರಾಜ್ ಅವರು ಗೆದ್ದಿರ್ತಾರೆ, ಅವರಿಗೆ ಶುಭಾಶಯಗಳು ತಿಳಿಸ್ತಾ, ಈ ಒಂದು ಮಂಜುಳಾ ಮುನ್ರಾಜ್ ಅವರನ್ನು ಆಯ್ಕೆ ಮಾಡಲು ನಮ್ಮ ಹಿರಿಯರು ಮತ್ತು ಎಲ್ಲ ಸದಸ್ಯರು ಒಗ್ಗಟ್ಟು ಮಾಡಿದ್ದಾರೆ. ಅವರೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಶುಭಾಶಯಗಳು ಇರ್ತೀನಿ. ಮತ್ತು ಮಂಜುಳಾ ಮುನ್ರಾಜ್ ಅವರು, ಇವತ್ತು ಈ ದಿನ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಅಂತ ನಡೀತು. ಅವಿರೋಧವಾಗಿ ಎಲ್ಲ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿ ಎಲ್ಲ ನಮ್ಮ
ಹರೀಶಣ್ಣ, ಬಾಬಣ್ಣ ಮತ್ತು ಬೈರೇಗೌಡರು ಮತ್ತು ನಮ್ಮ ಮಂಜಣ್ಣವರು, ಕೆಂಪೇಗೌಡರಲ್ಲಿ ಮಂಜಣ್ಣವರು ಮತ್ತು ನಮಗೆಲ್ಲ ಇದು ಮಾಡಿದ್ರು, ಸಹಾಯ ಮಾಡಿದ್ರು, ಎಲ್ಲ ಇದು ಮಾಡಿ ನಮ್ಮನ್ನು ಆವಿರ್ವಾದ ಆಯ್ಕೆ ಮಾಡಿದ್ದು ನಮ್ಮ ಎಲ್ಲ ಸದಸ್ಯರನ್ನು ಒಟ್ಟಾಗಿ ಒಟ್ಟುಗೂಡಿಸಿ ಕೆಲಸ ಮಾಡೋಕೆ ನಮ್ಗೆ ಅವಕಾಶ ಕೊಟ್ಟವ್ರೆ. ಎಲ್ಲರೂ ಒಟ್ಟಿಗೆ ಹೋಗಿ ಕೆಲಸ ಮಾಡ್ತೀರಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೂ ವಂದನೆಗಳು ಹೇಳ್ತೇವೆ.